ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಸಿವಿಲ್ ಸರಾದಲ್ಲಿ ಸ್ವಾಗತ. ಸೊ ನಾನು ಮುರ್ತುಜಾ ಖಾದ್ರಿ. ನಿಮ್ಮೆಲ್ಲರಿಗೆ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಫಾರ್ KPSC, KAS, PSI, PC, FDA, SDA ಎಕ್ಸಾಮ್ಗಳಿಗೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಸೊ ಬನ್ನಿ ನಮ್ಮ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ನಮ್ಮ ಮೊದಲನೇ ಪ್ರಶ್ನೆ ಅಂತಂದರೆ, ಬಿಟ್ಕಾಯಿನ್ ಅನ್ನು ಕಾನೂನು ಟೆಂಡರ್ ಅಥವಾ ಲೀಗಲ್ ಟೆಂಡರ್ ಆಗಿ ಅಳವಡಿಸಿಕೊಂಡ ಮೊದಲ ದೇಶ ಯಾವುದು? ಯಾವುದು ಬಿಟ್ಕಾಯಿನ್ ಅನ್ನು ಲೀಗಲ್ ಟೆಂಡರ್ ಆಗಿ ಅಳವಡಿಸಿಕೊಂಡ ದೇಶ? ಸೊ ಆಪ್ಷನ್ ಎ ಕೋಸ್ಟಾ ರಿಕಾ, ಆಪ್ಷನ್ ಬಿ ಕ್ಯೂಬಾ, ಆಪ್ಷನ್ ಸಿ ಎಲ್ ಸೆಲ್ವಡಾರ್, ಆಪ್ಷನ್ ಡಿ ಈಕ್ವಡಾರ್ ಅಂತ. ಸೊ ನೀವು ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ. ಸೊ ಬನ್ನಿ ಕರೆಕ್ಟ್ ಆನ್ಸರ್ನ ನೋಡೋಣ. ಆಪ್ಷನ್ ಸಿ ಎಲ್ ಸೆಲ್ವಡಾರ್. ಎಲ್ ಸೆಲ್ವಡಾರ್ ಬಿಟ್ಕಾಯಿನ್ ಅನ್ನು ಕಾನೂನು ಟೆಂಡರ್ ಅಥವಾ ಲೀಗಲ್ ಟೆಂಡರ್ ಆಗಿ ಅಳವಡಿಸಿಕೊಂಡಂತ ಮೊದಲ ದೇಶವಾಗಿದೆ. ಕ್ರಿಪ್ಟೋ ಕರೆನ್ಸಿಯ ಅಳವಡಿಕೆಗೆ ಒತ್ತಾಯಿಸಿದ ಅಧ್ಯಕ್ಷ ನಾಯಿಬ್ ಬುಕಾಲೆ ಅವರು ಈ ಕ್ರಿಪ್ಟೋ ಕರೆನ್ಸಿಯನ್ನು ಲೀಗಲ್ ಟೆಂಡರ್ ಆಗಿ ಮಾಡಬೇಕೆಂದು ಒತ್ತಾಯಿಸಿದರು. ಸೊ ಎದಕ್ಕಪ್ಪ ಇದು ಲೀಗಲ್ ಟೆಂಡರ್ ಮಾಡಬೇಕಂತ ಅಂದ್ರೆ, ಬಿಟ್ಕಾಯಿನ್ ಅನ್ನು ಬಳಸುವುದರಿಂದ ಸಾಲ್ವಡೋರ್ ಅಲ್ಲಿ ವರ್ಷಕ್ಕೆ $400 ಮಿಲಿಯನ್ ಹಣವನ್ನು ರವಾನೆಗಾಗಿ ಕಮಿಷನ್ಗಳಿಗೆ ಉಳಿಸಲು ಸಹಾಯವಾಗುತ್ತಿತ್ತು. ಏನಪ್ಪ ಅಂತಂದ್ರೆ, ಸುಮಾರು $400 ಮಿಲಿಯನ್ ಅನ್ನು ಕಮಿಷನ್ಗಳಲ್ಲಿ ಉಳಿಸಲು ಸಹಾಯವಾಗುತ್ತದೆ ಮತ್ತೆ ಯಾವುದೇ ಬ್ಯಾಂಕ್ ಖಾತೆ ಇಲ್ಲದವರಿಗೆ ಹಣಕಾಸು ಸೇವೆಗಳಿಗೆ ಪ್ರವೇಶವನ್ನು ನೀಡುತ್ತದೆ. ಏನಪ್ಪ ಅಂತಂದ್ರೆ, ಯಾರ್ಯಾರ್ದು ಬ್ಯಾಂಕ್ ಖಾತೆ ಇಲ್ವೋ ಅವರಿಗೆ ಫೈನಾನ್ಸ್ ಅಲ್ಲಿ ಅಥವಾ ಹಣಕಾಸು ಸೇವೆಗಳಲ್ಲಿ ನಾವು ಅವರಿಗೆ ಪ್ರವೇಶ ಕೊಡ್ತೀವಿ. ಸೊ ಇದೇ ಇದರ ಪ್ಲಸ್ ಪಾಯಿಂಟ್ ಆಗಿತ್ತು. ಸೊ ನಾವು ಮೊದಲು ತಿಳ್ಕೋಬೇಕಾಗಿರೋದು ಏನಿದು ಬಿಟ್ಕಾಯಿನ್, ಏನಪ್ಪಾ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಬಿಟ್ಕಾಯಿನ್ ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ. ಇದು ವರ್ಕ್ ಆಗೋದು ಏನಪ್ಪಾ ಅಂತಂದ್ರೆ, ಇದು ಒಂದು ಡಿಜಿಟಲ್ ಕರೆನ್ಸಿ ಅಂತ. ಸೊ ಇದು ಬೇಸಿಕ್ಲಿ ವರ್ಕ್ ಆಗೋ ಕಾನ್ಸೆಪ್ಟ್ ಯಾವ್ದಂತಂದ್ರೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಸೊ ಈ ಬಿಟ್ಕಾಯಿನ್ ಅನ್ನು 2009 ಅಲ್ಲಿ ಸಾತೋಶಿ ನಾಕಾಮೋಟೋ ಎಂಬವರು ಇದನ್ನು ಡಿಸ್ಕವರ್ ಮಾಡ್ತಾರೆ ಅಥವಾ ಕಂಡುಹಿಡಿತಾರೆ. ಸೊ ಇದು ಬಿಟ್ಕಾಯಿನ್. ಸೊ ನಿಮಗೆ ಈ ಬಿಟ್ಕಾಯಿನ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು, ಅದು ಏನಪ್ಪ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳ್ಕೋಬೇಕಂತಂದ್ರೆ, ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ದು ಮೊದಲೇ ಒಂದು ವಿಡಿಯೋ ಇದೆ ಇಂಗ್ಲಿಷ್ ಅಲ್ಲಿ, ಸೊ ಅದನ್ನು ಚೆಕ್ಔಟ್ ಮಾಡಿ. ಇಲ್ಲ ಅಂತಂದ್ರೆ ಕನ್ನಡದಲ್ಲೇ ವಿಡಿಯೋ ಬೇಕಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಬಿಟ್ಕಾಯಿನ್ ಮೇಲೆ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪ ನಮ್ಮ ಪ್ರಶ್ನೆ ಎರಡು ಅಂತಂದ್ರೆ, ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಮೊದಲು ಬಾರಿಗೆ 2+2 ಮಾತುಕತೆ ನಡೆಸಿದೆ? ಏನಪ್ಪ 2+2 ಡೈಲಾಗ್ ಅನ್ನು ಯಾವ ದೇಶದ ಜೊತೆ ನಡೆಸಿದೆ ಅಂತ. ಸೊ ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕ್ಯೂಬಾ. ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ. ಸೊ ಏನಪ್ಪ ಅಂತಂದ್ರೆ, ಯಾವ ದೇಶದೊಂದಿಗೆ ಭಾರತವು ಮೊದಲ ಬಾರಿಗೆ 2+2 ಡೈಲಾಗ್ ಮಾತುಕತೆಯನ್ನು ನಡೆಸಿದೆ ಅಂತ ಪ್ರಶ್ನೆ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಆಸ್ಟ್ರೇಲಿಯಾ. ಅಫ್ಘಾನಿಸ್ತಾನದಲ್ಲಿ ಕಾರ್ಯತಂತ್ರದ ಸಂಬಂಧಗಳ ಮತ್ತೆ ಪರಿಸ್ಥಿತಿಯನ್ನು ಕೇಂದ್ರೀಕರಿಸಿ ಭಾರತ ಮತ್ತು ಆಸ್ಟ್ರೇಲಿಯಾ ಮೊದಲ ಬಾರಿಗೆ 2+2 ಮಾತುಕತೆಯನ್ನು ನಡೆಸಿದೆ. ಏನಪ್ಪ ಅಂತಂದ್ರೆ, ರೀಸೆಂಟ್ ಆಗಿ ಅಫ್ಘಾನಿಸ್ತಾನದಲ್ಲಿ ಏನಪ್ಪ ತಾಲಿಬಾನ್ ಪವರ್ ಅಲ್ಲಿ ಬಂತು ಮತ್ತು ಇತರೆ ಸಿಸ್ಟಮ್ ಫ್ಲಾಸ್ ಏನಾಗಿತ್ತು ಅಥವಾ ಸಿಸ್ಟಮ್ ಕೊಲ್ಯಾಪ್ಸ್ ಏನಾಗಿತ್ತಲ್ಲ ಅದರ ಹಿನ್ನೆಲೆಯಲ್ಲಿ ಏನಾಯ್ತು, ಭಾರತ ಮತ್ತು ಆಸ್ಟ್ರೇಲಿಯಾ ಮೊದಲ ಬಾರಿಗೆ 2+2 ಡೈಲಾಗ್ ಅನ್ನು ಅಥವಾ 2+2 ಮಾತುಕತೆಯನ್ನು ನಡೆಸಿದರು. ಸೊ ಏನಪ್ಪ 2+2 ಅಂತಂದ್ರೆ, 2+2 ಡೈಲಾಗ್ ಇನ್ ದ ಸೆನ್ಸ್, ಅದರಲ್ಲಿ ಎರಡು ಸಚಿವರು ಪಾಲ್ಗೊಳ್ತಾರೆ, ಎರಡು ದೇಶಗಳ ಇಬ್ಬರು ಸಚಿವರು. ಯಾರ್ಯಾರು? ಒಂದು ವಿದೇಶಾಂಗ ಸಚಿವ, ಎರಡನೇದು ರಕ್ಷಣಾ ಸಚಿವ. ಸೊ ಇವರಿಬ್ರು ಪಾಲ್ಗೊಳ್ತಾರೆ. ಸೊ ಇದರಲ್ಲಿ ಏನಾಯ್ತು, ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಮತ್ತು ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ತಮ್ಮ ಆಸ್ಟ್ರೇಲಿಯಾ ಸಹವರ್ತಿಗಳಾದ ಮಾರಿಸ್ ಪೇನ್ ಮತ್ತೆ ಪೀಟರ್ ಡಾಟನ್ ಅವರೊಂದಿಗೆ 2+2 ಮಾತುಕತೆ ನಡೆಸಿದರು. ಸೊ ಇದು ಮೊದಲ ಬಾರಿಗೆ ಆಸ್ಟ್ರೇಲಿಯಾದವ್ರ ಜೊತೆ ನಡೆಸಿದ್ರು. ಇದೇ ತರ ಇನ್ನೊಂದು 2+2 ಡೈಲಾಗ್ ಯಾರ ಜೊತೆ ನಡೆಸ್ತಾರಪ್ಪ ಅಂತಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇದು ನಿಮ್ಗೆ ಗೊತ್ತಿರಬೇಕು, 2+2 ಡೈಲಾಗ್ ಬಂದ ತಕ್ಷಣ ಮೊದಲು ನಡೆಸೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಎರಡನೇದು ಆಸ್ಟ್ರೇಲಿಯಾ ಜೊತೆ. ಸೊ ಬನ್ನಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪಾ ಮೂರನೇ ಪ್ರಶ್ನೆ ಅಂತಂದ್ರೆ, ಯಾವ ಸಂಸ್ಥೆಯು ಪ್ರಗತಿ ಹೆಸರಿನ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡುತ್ತೆ? ಏನು ಪ್ರಗತಿ ಎನ್ನುವ ಹೆಸರಿನ ಒಂದು ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ಸೊ ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಬಿ ಜೀವನ್ ಬೀಮಾ ನಿಗಮ್, ಆಪ್ಷನ್ ಸಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್, ಮತ್ತೆ ಆಪ್ಷನ್ ಡಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ. ಸೊ ಬನ್ನಿ ಆಪ್ಷನ್ ಆನ್ಸರ್ ಅನ್ನು ನೋಡೋಣ. ಆಪ್ಷನ್ ಬಿ ಜೀವನ್ ಬೀಮಾ ನಿಗಮ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC.
ಸೊ ಇದು ಏನ್ ಮಾಡುತ್ತೆ, ಎಲ್ ಐ ಸಿ ತನ್ನ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೊಸ ಮೊಬೈಲ್ ಅಪ್ಲಿಕೇಶನ್ ಪ್ರಗತಿ ಪರ್ಫಾರ್ಮೆನ್ಸ್ ರಿವ್ಯೂ ಅಪ್ಲಿಕೇಶನ್ ಗ್ರೋತ್ ಅಂಡ್ ಟ್ರೆಂಡ್ ಇಂಡಿಕೇಟರ್ ಎನ್ನುವ ಈ ಅಪ್ಲಿಕೇಶನ್ ಅನ್ನು ರಿಲೀಸ್ ಮಾಡಿದೆ. ಏನಪ್ಪ ಏನ್ ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ, ಈ ಅಪ್ಲಿಕೇಶನ್ ನೈಜ ಸಮಯದಲ್ಲಿ ನವೀಕರಿಸಲಾದ ವಿವಿಧ ಮಾಹಿತಿಗಳನ್ನು ಒದಗಿಸುತ್ತದೆ. ಏನಪ್ಪ ಅಂತಂದ್ರೆ, ಈ ಅಪ್ಲಿಕೇಶನ್ ರಿಯಲ್ ಟೈಮ್ ಅಲ್ಲಿ ಹೊಸ ಹೊಸ ಏನೇ ವಿವಿಧ ಮಾಹಿತಿಗಳಿರ್ಬೋದು, ಇನ್ಫಾರ್ಮೇಶನ್ಗಳಿರ್ಬೋದು, ಅದು ಜನರಿಗೆ ತಲುಪಿಸುತ್ತೆ ಅಥವಾ ಅದು ಅಧಿಕಾರಿಗಳಿಗೆ ತಲುಪಿಸುತ್ತೆ. ಈ ಮಾಹಿತಿಯು ಪ್ರೀಮಿಯಂ ಸಂಗ್ರಹಣೆ, ಏನಪ್ಪ ಅಂತಂದ್ರೆ ಪ್ರೀಮಿಯಂ ಸಂಗ್ರಹಣೆ ಮತ್ತೆ ಏಜೆನ್ಸಿಯ ಸಕ್ರಿಯಗೊಳಿಸುವಂತಿಕೆಯನ್ನು ಅಂತ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೂ ಒಗ್ಗೂಡಿಸುವಂಥದ್ದು. ಸಕ್ರಿಯ ಅಂದ್ರೆ ಎಲ್ಲರೂ ಕಂಬೈನ್ ಆಗಿ ಏನೇ ಏಜೆನ್ಸಿಯಲ್ಲಿ ಪಾಲ್ಗೊಳ್ಬೇಕಾದ್ರು. ಸೊ ಆ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ನಾವು ಒಳಗೊಡಿಸ್ತೀವಿ. ಮತ್ತೆ ಅದರ ಜೊತೆ ಪ್ರಮುಖ ವ್ಯಾಪಾರ ಕಾರ್ಯಕ್ಷಮತೆಯ ಕ್ಷೇತ್ರದಲ್ಲಿ ಅದರ ಏಜೆಂಟ್ ಉದ್ಯೋಗಿಗಳ ಕಾರ್ಯಕ್ಷಮತೆಯ ಬಗ್ಗೆ ವರಗಿಸಲಾಗಿದೆ. ಏನಪ್ಪ ಅಂತಂದ್ರೆ, ಒಬ್ಬ ಏಜೆಂಟ್ ಇದ್ದಾನೆ, ಅವನ ಉದ್ಯೋಗ ಕ್ಷಮತೆ ಏನಿದೆ, ಅವನ ಪೊಟೆನ್ಷಿಯಲ್ ಏನಿದೆ, ಅವನ ಪರ್ಫಾರ್ಮೆನ್ಸ್ ಏನಿದೆ, ಅದರ ರಿವ್ಯೂ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಅವನ ವ್ಯಾಪಾರ ಅಥವಾ ಅವನೇನೇ ಕೆಲಸ ಮಾಡ್ತಾನಲ್ಲ ಅದರ ಕಾರ್ಯಕ್ಷಮತೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಏನು, ಅವನ ಪರ್ಫಾರ್ಮೆನ್ಸ್ನ ರಿವ್ಯೂ ಮಾಡ್ತೀವಿ, ಮತ್ತೆ ಅವನ ಅಪ್ಲಿಕೇಶನ್ ಮತ್ತು ಅವನ ಟ್ರೆಂಡ್ ಯಾವ ಥರ ವರ್ಕ್ ಆಗಿದೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಅವ್ರು ರಿಪೋರ್ಟ್ ಕೊಡ್ತಾರೆ ಅಥವಾ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇದೇ ಪ್ರಗತಿ ಅಪ್ಲಿಕೇಶನ್. ಸೊ ಬನ್ನಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಸೊ ನಾಲ್ಕನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಕಾರ್ಮಿಕ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಲೇಬರ್ ಇತ್ತೀಚೆಗೆ ಯಾವ ಪೋರ್ಟಲ್ನಲ್ಲಿ ಅಸಂಘಟಿತ ಕಾರ್ಮಿಕರು ಅನ್ಆರ್ಗನೈಸ್ಡ್ ಲೇಬರ್ ಬಗ್ಗೆ ಭಾರತದ ಮೊದಲ ರಾಷ್ಟ್ರೀಯ ಡಾಟಾಬೇಸ್ ಅನ್ನು ಪ್ರಾರಂಭಿಸಿತು? ಏನು, ಕಾರ್ಮಿಕ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಲೇಬರ್ ಇತ್ತೀಚೆಗೆ ಯಾವ ಪೋರ್ಟಲ್ನಲ್ಲಿ ಅಸಂಘಟಿತ ಕಾರ್ಮಿಕರ ಬಗ್ಗೆ ಭಾರತದ ಮೊದಲ ರಾಷ್ಟ್ರೀಯ ಡಾಟಾಬೇಸ್ ಅನ್ನು ಪ್ರಾರಂಭಿಸಿತು? ಸೊ ನಮ್ಮ ಆಪ್ಷನ್ ಯಾವುವು, ಆಪ್ಷನ್ ಎ ಸಮಾಧಾನ್ ಪೋರ್ಟಲ್, ಆಪ್ಷನ್ ಬಿ ಇ ಶ್ರಮ್ ಪೋರ್ಟಲ್, ಆಪ್ಷನ್ ಸಿ ಆತ್ಮ ನಿರ್ಭರ್ ಭಾರತ್ ಪೋರ್ಟಲ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆಪ್ಷನ್ ಅಥವಾ ಸರಿಯಾದ ಉತ್ತರ ಎಂದು ನೀವು ಚೂಸ್ ಮಾಡಿ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಆನ್ಸರ್ ಯಾವುದಪ್ಪ ಅಂತಂದ್ರೆ, ಆಪ್ಷನ್ ಡಿ ಇ ಶ್ರಮ್ ಪೋರ್ಟಲ್. ಏನಿದು ಇ ಶ್ರಮ್ ಪೋರ್ಟಲ್, ಈ ಶ್ರಮ್ ಪೋರ್ಟಲ್ ಏನಪ್ಪಾ ಅಂತಂದ್ರೆ, ಅನ್ಆರ್ಗನೈಸ್ಡ್ ವರ್ಕರ್ ಅಥವಾ ಅನ್ಆರ್ಗನೈಸ್ಡ್ ಲೇಬರ್ ಏನಿದ್ದಾರೆ, ಅಸಂಘಟಿತ ಕಾರ್ಮಿಕರ ಮೇಲೆ ಭಾರತದ ಮೊದಲ ರಾಷ್ಟ್ರೀಯ ಡಾಟಾಬೇಸ್ ಅನ್ನು ಪ್ರಾರಂಭಿಸಿದೆ. ಇದೇ ಈ ಶ್ರಮ್ ಪೋರ್ಟಲ್. ಅಸಂಘಟಿತ ಕಾರ್ಮಿಕರು ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು. ಈ ಶ್ರಮ್ ಪೋರ್ಟಲ್ ಏನಿದೆ, ಇಲ್ಲಿ 1 ಕೋಟಿಗೂ ಹೆಚ್ಚು ನೋಂದಣಿ ಆಗಿದೆ, ಅಂದ್ರೆ ಅಷ್ಟು ಜನ ಅಪ್ಲೈ ಮಾಡಿದ್ದಾರೆ. ಈ ನೋಂದಣಿಯಲ್ಲಿ 68% ಅಷ್ಟು ಸಾಮಾನ್ಯ ಸೇವೆ ಕೇಂದ್ರಗಳ ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಮಾಡಲ್ಪಟ್ಟಿದೆ. ಏನಂತಂದ್ರೆ 68% ಅಷ್ಟು ಜನ ಏನ್ ಮಾಡಿದ್ದಾರೆ, ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ ಅವರೆಲ್ಲರೂ ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಮಾಡಿದ್ದಾರೆ. ಉದ್ಯೋಗಿಗಳು ಈ ಪೋರ್ಟಲ್ನಲ್ಲಿ ರಾಜ್ಯ ಸೇವಾ ಕೇಂದ್ರ, ಕಾರ್ಮಿಕ ಸೌಲಭ್ಯ ಕೇಂದ್ರಗಳು ಮತ್ತೆ ಡಿಜಿಟಲ್ ಸೇವಾ ಕೇಂದ್ರಗಳ ಕಚೇರಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಏನಪ್ಪಾ ಅಂತಂದ್ರೆ, ಡಿಜಿಟಲ್ ಸೇವಾ ಕೇಂದ್ರಗಳ ಮೂಲಕ ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಸೊ ಈ ಎಲ್ಲಾ ತರದಿಂದ ಅವರು ಅಪ್ಲೈ ಮಾಡಬಹುದು ಅಥವಾ ರಿಜಿಸ್ಟರ್ ಆಗಬಹುದು ಅಂತ ಇಲ್ಲಿ ಹೇಳಿದೆ. ಅದೇ ಇದು ಈ ಶ್ರಮ್ ಪೋರ್ಟಲ್ ಬಂದ ತಕ್ಷಣ ಏನಪ್ಪ, ಎಲ್ಲ ಅಸಂಘಟಿತ ಕಾರ್ಮಿಕರ ರಿಲೇಟೆಡ್ ಒಂದು ಡಾಟಾಬೇಸ್ ಅನ್ನು ಗವರ್ಮೆಂಟ್ ಮಾಡಿದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಯಾವ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಲೇಬರ್. ಸೊ ಬನ್ನಿ ಐದನೇ ಪ್ರಶ್ನೆ ನೋಡೋಣ. ಸೊ ಐದನೇ ಪ್ರಶ್ನೆ ಏನಂತಪ್ಪ ಅಂತಂದ್ರೆ, ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕರಣಗೊಂಡಿರುವ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಏನಪ್ಪ ಅಂತಂದ್ರೆ, ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ಮೊದಲು ಅದರ ಹೆಸರು ಯಾವುದಿತ್ತು, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಸೊ ಈ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಸೊ ನಮ್ಮ ಆಪ್ಷನ್ ಯಾವಂತಂದ್ರೆ, ಆಪ್ಷನ್ ಎ ಆಂಧ್ರಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಉತ್ತರಾಖಂಡ್. ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಆನ್ಸರ್ ಯಾವುದಪ್ಪ ಅಂತಂದ್ರೆ, ಆಪ್ಷನ್ ಸಿ ಅಸ್ಸಾಂ. ಏನಪ್ಪ ಇದು ಅಂತಂದ್ರೆ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವನ್ನು ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ಎಂದು ಮರು ನಾಮಕರಣ ಮಾಡಲು ಅಸ್ಸಾಂ ಸರ್ಕಾರ ನಿರ್ಧರಿಸಿದೆ. ಸೊ ಏನಪ್ಪ, ಅಸ್ಸಾಂ ಅಲ್ಲಿ ಈ ಉದ್ಯಾನವನ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಏನಪ್ಪ ಇದರದ್ದು ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ, ಈ ರಾಷ್ಟ್ರೀಯ ಉದ್ಯಾನವನವು 79.28 square kilometers ಅಷ್ಟು ವಿಸ್ತರಣೆ ಹೊಂದಿದೆ, ಅಂದ್ರೆ ಅಷ್ಟು ದೊಡ್ಡದಾಗಿದೆ. ಸೊ ಇದನ್ನು 1985 ರಲ್ಲಿ ವನ್ಯಜೀವಿ ಅಭಯಾರಣ್ಯ
ವೆಂದು ಮತ್ತೆ 1999ರಲ್ಲಿ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಯಿತು. ಸೊ ಇದರಲ್ಲಿ ನಾವು ಇನ್ನೇನು ನೋಡ್ತೀವಪ್ಪ ಅಂತಂದ್ರೆ, ಇದು ರಾಯಲ್ ಬೆಂಗಾಲ್ ಟೈಗರ್ ಮತ್ತೆ ಇಂಡಿಯನ್ ರೈನೋಸ್, ಪಿಗ್ಮಿ ಹಾಗ್ ಮತ್ತೆ ಕಾಡು ಆನೆಗಳಂತ ಬೇರೆ ಬೇರೆ ಇತರೆ ಪ್ರಾಣಿಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇದೇ ಒಂದು ಇಂಪಾರ್ಟೆಂಟ್ ಉದ್ಯಾನವನ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ನಿಮ್ಮ ಪ್ರಿಪರೇಷನ್ ಅಲ್ಲಿ. ಸೊ ಯಾವಾಗಲೂ ಗೊತ್ತಿರಬೇಕು ನ್ಯಾಷನಲ್ ಪಾರ್ಕ್ಸ್ ಎಲ್ಲೆಲ್ಲಿ ಇರ್ತವೆ ಮತ್ತೆ ಅವು ಯಾವ ಸ್ಟೇಟ್ ಅಲ್ಲಿ ಇರ್ತವೆ ಮತ್ತೆ ಅದರ ಇಂಪಾರ್ಟೆಂಟ್ ಪ್ರಾಣಿಗಳು ಯಾವ್ಯಾವು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇವೆಲ್ಲವೂ ಕಾನ್ಸೆಪ್ಟ್ಸು ಮತ್ತು ಇವೆಲ್ಲವೂ ಕ್ವಶನ್ಸ್ ನಾನು ಏನೇನು ಹೇಳ್ತಿದ್ದೀನಿ ಅವೆಲ್ಲವೂ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಆ್ಯಂಡ್ ಕ್ವೇರೀಸ್ ಇದ್ರು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ನಾನು ಹೇಳೋ ಲೆಕ್ಚರ್ಸ್ ಎಲ್ಲವೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮೆಲ್ಲ ಫೆಲೋ ಆಸ್ಪಿರೆಂಟ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ.